ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಗ್ರೀಷ್ಮ. ವಿಶ್ವ ಅಂಚೆ ದಿನದ ಅಂಗವಾಗಿ ನಾನು ನಿಮ್ಮೊಂದಿಗೆ ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳುತ್ತೇನೆ. ವಿಶ್ವ ಅಂಚೆ ದಿನವು ಅಕ್ಟೋಬರ್ 9ರಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ. 1874ರಲ್ಲಿ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಆರಂಭವಾಯಿತು. ಅಂಚೆ ಅಂದರೆ ಒಬ್ಬರಿಂದ ಒಬ್ಬರಿಗೆ ದೂರದಲ್ಲಿ ಕಾಗದದ ಮೂಲಕ ವಿಚಾರ ಬರೆದು ತಲುಪಿಸಬೇಕಾದವರ ವಿಳಾಸ ಬರೆದು ಅಂಚೆ ಪೆಟ್ಟಿಗೆಗೆ ಹಾಕುತ್ತಿದ್ದರು. ಅಂಚೆಯಣ್ಣ ಅಂಚೆ ಪೆಟ್ಟೆಯಿಂದ ಕಾಗದದನ್ನು ತೆಗೆದುಕೊಂಡು ಹೋಗಿ ಅದನ್ನು ವಿಂಗಡಿಸಿ ಆಯಾ ವಿಳಾಸಗಳಲ್ಲಿ ತಲುಪಿಸುತ್ತಿದ್ದರು. ಇದು ಚಾಲ್ತಿಯಲ್ಲಿದೆ. ಈಗ ಎಲೆಕ್ಟ್ರಾನಿಕ್ ಯುಗವಾದ್ದರಿಂದ ಸಮಾಚಾರವನ್ನು ತಲುಪಿಸುವುದು ಸುಲಭವಾಗಿದೆ. ಮೊಬೈಲ್ ಫೋನ್, ವಾಟ್ಸ್ಆಪ್, ಇಮೇಲ್ ಮತ್ತು ಫೇಸ್ಬುಕ್ ಈಗ ನಾನಾ ತರವಾದ ವಿಧಾನದಿಂದ ವೇಗವಾಗಿ ತಲುಪಿಸಬಹುದು. ಪುರಂದರದಾಸರು ಆ ಕಾಲದಲ್ಲಿ ಕಾಗದದ ಬಗ್ಗೆ ಲೇಖಿಸಿ ಸೊಗಸಾದ ಹಾಡನ್ನು ಕಟ್ಟಿ ಹಾಡಿದ್ದಾರೆ. ಕಾಗದ ಬಂದಿದೆ ಕಮಲನ ಬನದು, ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ, ಕಾಲವ ಕಳೆಯಿರೋ. ಕಾಗದ ಬಂದಿದೆ ಕಮಲನ ಬನದು, ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ, ಕಾಲವ ಕಳೆಯಿರೋ. ಕಾಗದ ಬಂದಿದೆ ಕಮಲನ ಬನದು, ಕಾಗದ ಬಂದಿದೆ ಕಮಲನ ಬನದು. ಹೊನ್ನಿನಾಸೆ ಬೀಡಿರೆಂಬೋ ಕಾಗದ ಬಂದಿದೆ, ಹೊನ್ನಿನಾಸೆ ಬೀಡಿರೆಂಬೋ ಕಾಗದ ಬಂದಿದೆ, ಹೊನ್ನಿನಾಸೆ ಬೀಡಿರೆಂಬೋ ಕಾಗದ ಬಂದಿದೆ. ಕಾಗದ ಬಂದಿದೆ ಕಮಲನ ಬನದು, ಕಾಗದ ಬಂದಿದೆ ಕಮಲನ ಬನದು. ಜಜ್ಜ ಕಾಲ್ ಕಟ್ಟಿರೆಂಬೋ ಕಾಗದ ಬಂದಿದೆ, ಹೆಜ್ಜೆ ಹೆಜ್ಜೆಗೂ ಅರಿಯಲಿರೆಂಬೋ ಕಾಗದ ಬಂದಿದೆ, ಜಜ್ಜ ಕಾಲ್ ಕಟ್ಟಿರೆಂಬೋ ಕಾಗದ ಬಂದಿದೆ, ಹೆಜ್ಜೆ ಹೆಜ್ಜೆಗೂ ಹರಿಯಲಿರೆಂಬೋ ಕಾಗದ ಬಂದಿದೆ, ಲಜ್ಜೆ ಬಿಟ್ಟು ಕುಣಿರೆಂಬೋ ಕಾಗದ ಬಂದಿದೆ, ನಮ್ಮ ಪುರಂದರ ವಿಠಲನು ತಾನೇ ಬರೆದ ಕಾಗದ ಬಂದಿದೆ. ಕಮಲನ ಬನದು, ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ, ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ. ಕಾಗದ ಬಂದಿದೆ ಕಮಲನ ಬನದು, ಕಾಗದ ಬಂದಿದೆ ಕಮಲನ ಬನದು, ಕಾಗದ ಬಂದಿದೆ ಕಮಲನ ಬನದು, ಕಾಗದ ಬಂದಿದೆ ಕಮಲನ ಬನದು. ಧನ್ಯವಾದಗಳು.